ಮುಖ್ಯವಾಗಿ ಗಿಡಗಳಿಗೆ ಮತ್ತೆ ಮರಗಳಿಗೆ ಇಲ್ಲಿ ಒಂದೇ ಪೋಷಕಾಂಶ ಕೊಡೋದು ನಾವೇನು ಅಂದ್ರೆ ಅದು ಜೀವಾಮೃತನ ಮಾತ್ರ ಕೊಡ್ತೀವಿ ಇದು ಕಾಡು ಮರ ಆಗಿರಲಿ ನಮಗೆ ತೆಂಗಿನ ಮರ ಆಗಿರಲಿ ಅಡಿಕೆ ಗಿಡ ಇರಲಿ ಆಗಿರಲಿ ಏನೇ ಇರಲಿ ಅದಕ್ಕೆ ಜೀವಾಮೃತ ಮಾತ್ರ ನಾವು ಕೊಡೋದು ಲಕ್ಷಾಂತರ ಎಕರೆ ಭೂಮಿ ಎಲ್ಲ ಬರ್ಡ್ ಆಗಿಬಿಟ್ಟಿದೆ ಸೊ ಇದೆಲ್ಲ ಮತ್ತೆ ಹಸಿರಾಗಬೇಕು ಮತ್ತೆ ನೀರು ನದಿಗಳು ಚೆನ್ನಾಗಿ ಹರಿಬೇಕು ಬಾವಿಗಳು ತುಂಬ ಬಾವಿಗಳು ಇರಬೇಕು ಸೊ ಇದಕ್ಕೆಲ್ಲ ಮೂಲ ಏನಂದ್ರೆ ಮರಗಳನ್ನು ನೆಡಬೇಕು ಮರಗಳನ್ನು ನೆಡಬೇಕು ನನ್ನ ಹೆಸರು ಹರ್ಷವರ್ಧನ್ 15.5 ಎಕರೆ ಇಲ್ಲಿ ಜಮೀನು ಇದೆ ಇನ್ನೊಂದು ಕಡೆ 5 ಎಕರೆ ಇದೆ ಒಂದು 20.5 ಎಕರೆ ಇದೆ ಒಂದು 300 ತೇಗದ ಮರ ಇದೆ 20 30 ಇದಿದೆ ಕರಿ ಮರ ರೋಸ್ ವುಡ್ ಇದೆ ಮತ್ತೆ ಹುಚ್ಚಬೇವು ಇದೆ ಅಥವಾ ಹೆಬ್ಬೇವು ಅಂತಾರೆ ಅದಕ್ಕೆ ಹೆಬ್ಬೇವು ಇದೆ ಸೊ ಒಂದು 750 ರಿಂದ 800 ತೆಂಗಿನ ಮರ ಇದೆ ಒಂದು 2500 ಅಡಿಕೆ ಮರಗಳಿದ್ದಾವೆ ಒಂದು ಗೊಬ್ಬರದ ಗಿಡ ಒಂದು ಹೆಚ್ಚು ಕಮ್ಮಿ ಒಂದು 2500 ಗೊಬ್ಬರದ ಗಿಡ ಇದೆ ಸೊ ಇಲ್ಲಿ ಮಾವಿನ ಮರ ಇದೆ ಕಾಫಿ ಇದೆ ಆಮೇಲೆ ಬಾಳೆ ಇದೆ ಸಪೋರ್ಟ ಇದೆ ಸೀತಾಫಲ ಇದೆ ರಾಮಫಲ ಇದೆ ಲಕ್ಷ್ಮಣ ಫಲ ಇದೆ ಒಂದು ಎಕನಾಮಿಕಲ್ ಆಗಿ ನಮಗೆ ಮರಗಳಿಂದ ಆದಾಯ ಇದೆ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ನಾವು ಕೊಡದೇ ಇಲ್ಲ ನೀರನ್ನ ಒಂದ್ಸತಿ ಮಳೆ ಶುರು ಆಗಿಬಿಟ್ರೆ ನಾವು ಕೊಡೋದಿಲ್ಲ ಒಂದು 6 ತಿಂಗಳು ಕೊಡೋದಿಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ಸ್ವಲ್ಪ ಒಣ ಹವೆ ಇರುತ್ತೆ ಸ್ವಲ್ಪ ಬೇಸಿಗೆನ ಸ್ವಲ್ಪ ಕಮ್ಮಿ ಮಾಡ್ತೀವಿ ಮುಖ್ಯವಾಗಿ ಗಿಡಗಳಿಗೆ ಮತ್ತು ಮರಗಳಿಗೆ ಇಲ್ಲಿ ಒಂದೇ ಪೋಷಕಾಂಶ ಕೊಡೋದು ನಾವೇನು ಅಂದರೆ ಅದು ಜೀವಾಮೃತನ ಮಾತ್ರ ಕೊಡ್ತೀವಿ ಇದು ಕಾಡು ಮರ ಆಗಿರಲಿ ನಮಗೆ ತೆಂಗಿನ ಮರ ಆಗಿರಲಿ ಅಡಿಕೆ ಗಿಡ ಇರಲಿ ಆಗಿರಲಿ ಏನೇ ಇರಲಿ ಅದಕ್ಕೆ ಜೀವಾಮೃತ ಮಾತ್ರ ನಾವು ಕೊಡೋದು ಇವಾಗ ಏನಾರ ಹುಳ ಹುಟ್ಟೆಗಳು ಬಂದರೆ ನಾವು ನೈಸರ್ಗಿಕವಾಗಿ ನಾವು ಔಷಧಿಗಳನ್ನ ತಯಾರಿಸ್ತೀವಿ ಸೊ ನಾವು ಅಗ್ನಿಯಸ್ತ್ರ ಬ್ರಹ್ಮಾಸ್ತ್ರ ಈ ಥರ ಎಲ್ಲನೂ ನೈಸರ್ಗಿಕವಾಗಿ ತಯಾರಿಸ್ತೀವಿ ಸೊ ನಮಗೆ ಫಂಗಲ್ ಪ್ರಾಬ್ಲಮ್ ಬಂದರೆ ಮರ ಗಿಡಗಳಲ್ಲಿ ನಾವು ನೀಮಾಸ್ತ್ರ ಅಥವಾ ಹುಳಿ ಮಜ್ಜಿಗೆನ ನಾವು ಸ್ಪ್ರೇ ಮಾಡ್ತೀವಿ ಫಂಗಸ್ ಬಂದರೆ ಸೊ ಇದಕ್ಕೆ ಈ ಕಂಬಳಿ ಹುಳಗಳೆಲ್ಲ ಬಂದರೆ ಅದಕ್ಕೆಲ್ಲ ಏನು ಮಾಡ್ತೀವಿ ನಾವು ಬ್ರಹ್ಮಾಸ್ತ್ರ ಅಂತ ತಯಾರಿಸ್ಕೊಂಡು ಇದು ಮಾಡ್ತೀವಿ ಸೊ ಇವೆಲ್ಲ ಏನಂದರೆ ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಔಷಧಿಗಳು ಗಿಡಗಳ ಸೊಪ್ಪು ಗಂಜಲ ಈ ಥರ ಉಪಯೋಗಿಸ್ಕೊಂಡು ನಾವು ಮಾಡಿರುವಂಥ ಇದು ಇವಾಗ ನಾವು ಬೋಡಾ ಪೇಸ್ಟ್ ಹಾಕ್ತೀವಿ ಫಂಗಸ್ ಬಂದರೆ ಈ ಸೋರೋ ಇದಕ್ಕೆಲ್ಲ ಬೋಡಾ ಪೇಸ್ಟ್ ಹಾಕ್ತಾರೆ ಸೊ ಅದ್ರ ಬದಲು ನಾವೇನು ಮಾಡ್ತೀವಿ ನಾವು ಬೇವಿನ ಪೇಸ್ಟ್ ಅಥವಾ ನೀಮ್ ಪೇಸ್ಟ್ ಅಂತ ಹೇಳ್ತೀವಿ ಸೊ ನಾವೇನು ಮಾಡ್ತೀವಿ ಗಂಜಲ ಬೇವಿನ ಸೊಪ್ಪು ಮತ್ತು ಸಗಣಿ ಉಪಯೋಗಿಸ್ಕೊಂಡು ನಾಟಿ ಹಸು ಸಗಣಿ ಉಪಯೋಗಿಸ್ಕೊಂಡು ನಾವು ಒಂದು ಪೇಸ್ಟ್ ತಯಾರಿಸಿ ಮಾಡ್ಬಿಟ್ಟು ಸೊ ಇದಕ್ಕೆ ಪೂರ್ತಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ ಅದನ್ನು ಹಚ್ತೀವಿ ಸೊ ಅಗ್ನಿಹಸ್ತ್ರ ನಾನು ಉಪಯೋಗಿಸ್ತೀವಿ ಅದು ಈ ಕಾಂಡಕರ್ಕ ರೋಗಗಳು ಬಂದರೆ ಬೋರರ್ಗಳು ಈ ನಿಂಬೆ ಗಿಡಗಳಿಗೆಲ್ಲ ಬೋರರ್ ಬರುತ್ತೆ ಕಾಫಿ ಗಿಡಗಳಿಗೆ ಬೋರರ್ ಬರುತ್ತೆ ಆ ಥರ ಬಂದಾಗ ನಾವು ಹೊಗೆ ಸೊಪ್ಪು ಗಂಜಲ ಮೆಣಸಿನ್ಕಾಯಿ ಇದು ಇದು ಬೆಳ್ಳುಳ್ಳಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಅಗ್ನಿಹಸ್ತ್ರ ತಯಾರಿಸ್ಕೊಂಡು ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ತೀವಿ ಸೊ ಇದರೊಳಗೆ ನೀರೂ ಕಮ್ಮಿ ಲೇಬರೂ ಕಮ್ಮಿ ನಮಗೆ ಅಲ್ಲಿ ರಾಸಾಯನಿಕ ಕೃಷಿನಲ್ಲಿ ಜಾಸ್ತಿ ಲೇಬರ್ಗಳು ಬೇಕು ಅಷ್ಟು ಲೇಬರ್ಗಳು ನಮಗೇನು ಇಲ್ಲಿ ಬೇಕಾಗಿಲ್ಲ ನಾವು ಗೊಬ್ಬರ ಗೋಡು ಏನು ಹೊರಗಡೆಯಿಂದ ತಗೊಂಬಂದು ಹಾಕೋ ಅವಶ್ಯಕತೆ ಇಲ್ಲ ಇದು ಸ್ವಾವಲಂಬಿಯ ಬದುಕು ನಮಗೇನು ಗೊಬ್ಬರ ಬೇಕೋ ನಾವೇ ಇಲ್ಲಿ ನಮ್ಮ ತೋಟದಲ್ಲೇ ಉತ್ಪತ್ತಿ ಮಾಡ್ಕೊಳ್ತೀವಿ ಇವಾಗ ಸುಮಾರು ಜನ ಮರ ಆಧಾರಿತ ಕೃಷಿ ಅಥವಾ ನಾವು ಅದನ್ನು ಆಗ್ರೋ ಫಾರೆಸ್ಟ್ರಿ ಅಂತಲೂ ಹೇಳ್ಬೋದು ಶುರುವಿಂದನೂ ಈ ಕಾವೇರಿ ಕಾಲಿಂಗ್ ಬಗ್ಗೆ ಅರಿವಿದೆ ಮತ್ತು ಇದು ಭಾರಿ ಒಳ್ಳೆ ಇದು ಇಟ್ಸ್ ಎ ವೆರಿ ಗುಡ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಜಗ್ಗಿ ವಾಸುದೇವನವರು ಇದು ಭಾರಿ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಗುರುಜಿಯವರು ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ ಇಟ್ಸ್ ಎ ವೆರಿ ಗುಡ್ ಥಿಂಗ್ ವಾಟ್ ಈಸ್ ಡೂಯಿಂಗ್ ಸೊ ಮರ ಗಿಡಗಳ ಮರ ನಡೋದಕ್ಕಿಂತ ಒಂದು ಪುಣ್ಯವಾದ ಕೆಲಸ ಇನ್ನೊಂದಿಲ್ಲ ಫಸ್ಟು ಮರ ನೆಡಬೇಕು ನೀರು ಉತ್ಪತ್ತಿ ಆಗಬೇಕು ಆಹಾರ ಉತ್ಪತ್ತಿ ಆಗಬೇಕು ಆಮೇಲೆ ಬಾಕಿ ಇದೆಲ್ಲ ಬರ್ತದೆ ಸೊ ಅದಕ್ಕೆ ಮೂಲ ಇದೆ ಆಗ್ರೋ ಫಾರೆಸ್ಟ್ರಿನೇ ಮೂಲ ಸೊ ಬರ್ಡ್ ಆಗಿರೋ ಭೂಮಿಯೆಲ್ಲ ಎಷ್ಟೋ ಲಕ್ಷಾಂತರ ಎಕರೆ ಭೂಮಿಯೆಲ್ಲ ಬರ್ಡ್ ಆಗಿಬಿಟ್ಟಿದೆ
ಸೊ ಇದೆಲ್ಲ ಮತ್ತೆ ಹಸಿರಾಗಬೇಕು, ಮತ್ತೆ ನೀರು ನದಿಗಳು ಚೆನ್ನಾಗಿ ಹರಿಬೇಕು, ಬಾವಿಗಳು ತುಂಬ ಬಾವಿಗಳು ಇರಬೇಕು. ಸೊ ಇದಕ್ಕೆಲ್ಲ ಮೂಲ ಏನಂದ್ರೆ ಮರಗಳನ್ನ ನೆಡಬೇಕು, ಮರಗಳನ್ನ ನೆಡಬೇಕು. ಸೊ ಇದಕ್ಕಿಂತ ಉತ್ತಮವಾದ ಕೆಲಸ ಇನ್ನೊಂದಿಲ್ಲ. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್, ಎಕ್ಸಲೆಂಟ್ ಥಿಂಗ್ ವಾಟ್ ಜಗ್ಗಿ ವಾಸುದೇವನ್ ಗುರುಜಿ ಇಸ್ ಡೂಯಿಂಗ್. ಕಾವೇರಿ ಕಾಲಿಂಗು KVPY ಅವ್ರ ಮೂಲಕ ಸಸಿಗಳನ್ನ ತಗೊಳ್ಳೋ ಒಂದು ಆಸಕ್ತಿ.